ಪಟ್ಟಣದಲ್ಲಿ ಗಣೇಶ ಚತುರ್ಥಿಯ ವಿಶೇಷ ಮೂರ್ತಿಯನ್ನು ತಯಾರಿಸುತ್ತಿರುವ 76 ಕುಟುಂಬಸ್ಥರು ಗಣೇಶ ಮೂರ್ತಿಯನ್ನು ಗಣೇಶ ಹಬ್ಬದ ಮುಂಚೆ 3-4 ತಿಂಗಳಿನಿಂದ ಗಣೇಶ ತಯಾರಿಸುವುದು ಕಂಡು ಬರ್ತದೆ. ಈ ಕುಟುಂಬದಲ್ಲಿ ವಿಶೇಷ ಗಡಿಮ್ಗಲಜ್ ಮಣ್ಣಿನಿಂದ ತಯಾರಿಸುವವರು, ಈ ಗಣಪತಿಯ ಪೈಸೆ ಪ್ರೇಮಿ ಗಣಪತಿ ಎಂದು ಹೆಸರಿಸುವರು. ಈ ಗಣಪತಿಯ ತಯಾರಿಸುವಾಗ ಯಾವುದೇ ರೀತಿ ಕೆಮಿಕಲ್ ಬಣ್ಣಗಳು ಬಳಕೆ ಮಾಡುವುದಿಲ್ಲ. ಮಣ್ಣಿನ ಬಳಕೆ ನೀರಿನಲ್ಲಿ ಯಾವುದೇ ಥರದ ಹಾನಿ ಆಗುವುದಿಲ್ಲ. ನಾವು ಗಣೇಶ ಮೂರ್ತಿ ಆ ತರುವಲ್ಲಿ ಸುಂದರ ಮೂರ್ತಿಗಳನ್ನು ಆಯ್ಕೆ ಮಾಡಿಕೊಂಡು ತರ್ತೇವೆ. ಆದರೆ ಮುಂದೆ ವಿಸರ್ಜನೆ ಮಾಡುವಾಗ ಕಾಳಜಿ ವಹಿಸುವುದಿಲ್ಲ. ಆ ಕಾಳಜಿಯ ಹಿನ್ನೆಲೆ ಪರಿಸರ ಹಾಗೂ ಜಲಪ್ರೇಮಿಗಳು ಹೆಚ್ಚಾಗಿ ನೀರು ಹಾನಿ ಆಗಬಾರ್ದು. ಇಂಥ ಗಣಪತಿಗಳನ್ನು ಬಳಕೆ ಮಾಡುವವರು ಸದಲಗಾ ಪಟ್ಟಣದಲ್ಲಿ ಹಲವು ಕಡೆ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಪದ್ಧತಿಯಲ್ಲಿ ರೂಢಿಯಲ್ಲಿದ್ದು ಯಾವುದೇ ರೀತಿ ನೀರು ಹಾನಿ ಆಗಬಾರ್ದು ಎಂದು ಸಂದೇಶ. ಪಟ್ಟಣದಲ್ಲಿ ಗಣೇಶ ಚತುರ್ಥಿಯ ವಿಶೇಷ ಮೂರ್ತಿಯನ್ನು ತಯಾರಿಸುತ್ತಿರುವ 76 ಕುಟುಂಬಸ್ಥರು ಗಣೇಶ ಮೂರ್ತಿಯನ್ನು ಗಣೇಶ ಹಬ್ಬದ ಮುಂಚೆ 3-4 ತಿಂಗಳಿನಿಂದ ಗಣೇಶ ತಯಾರಿಸುವುದು ಕಂಡು ಬರ್ತದೆ. ಈ ಕುಟುಂಬದಲ್ಲಿ ವಿಶೇಷ ಗಡಿಮ್ಗಲಜ್ ಮಣ್ಣಿನಿಂದ ತಯಾರಿಸುವವರು, ಈ ಗಣಪತಿಯ ಪೈಸೆ ಪ್ರೇಮಿ ಗಣಪತಿ ಎಂದು ಹೆಸರಿಸುವವರು. ಈ ಗಣಪತಿಯ ತಯಾರಿಸುವಾಗ ಯಾವುದೇ ರೀತಿ ಕೆಮಿಕಲ್ ಬಣ್ಣಗಳು ಬಳಕೆ ಮಾಡುವುದಿಲ್ಲ. ಮಣ್ಣಿನ ಬಳಕೆ ನೀರಿನಲ್ಲಿ ಯಾವುದೇ ಥರದ ಹಾನಿ ಆಗುವುದಿಲ್ಲ. ನಾವು ಗಣೇಶ ಮೂರ್ತಿ ಆ ತರುವಲ್ಲಿ ಸುಂದರ ಮೂರ್ತಿಗಳನ್ನು ಆಯ್ಕೆ ಮಾಡಿಕೊಂಡು ತರ್ತೇವೆ. ಆದರೆ ಮುಂದೆ ವಿಸರ್ಜನೆ ಮಾಡುವಾಗ ಕಾಳಜಿ ವಹಿಸುವುದಿಲ್ಲ. ಆ ಕಾಳಜಿಯ ಹಿನ್ನೆಲೆ ಪರಿಸರ ಹಾಗೂ ಜಲಪ್ರೇಮಿಗಳು ಹೆಚ್ಚಾಗಿ ನೀರು ಹಾನಿ ಆಗಬಾರ್ದು. ಇಂಥ ಗಣಪತಿಗಳನ್ನು ಬಳಕೆ ಮಾಡುವವರು ಸದಲಗಾ ಪಟ್ಟಣದಲ್ಲಿ ಹಲವು ಕಡೆ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಪದ್ಧತಿಯಲ್ಲಿ ರೂಢಿಯಲ್ಲಿದ್ದು ಯಾವುದೇ ರೀತಿ ನೀರು ಹಾನಿ ಆಗಬಾರ್ದು ಎಂದು ಸಂದೇಶ. ಐಸಿಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ.